ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಅಭಿ ಒಡವೆ ಕೊಳ್ಳೋದಕ್ಕೆ ಅಂತ ಹೇಳಿ ಚಿನ್ನದ ಅಂಗಡಿಗೆ ರೈತರೊಬ್ರು ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ಆ ಅಂಗಡಿಯ ವಾಚ್ ತಡೆದು ಬೈದು ಅವಮಾನವನ್ನ ಮಾಡ್ತಾನೆ ನಂತರ ಏನಾಗತ್ತೆ ಹೇಳ್ತೀನಿ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ನೈಜ ಘಟನೆ ಇದು ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ ವಿಸಿಟ್ ಮಾಡಿರ್ತಿರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ತಿಳಿಸಿ ಆರ್ಮುಗಮ್ ಎಂತಕ್ಕಂಥ ಒಬ್ಬ ರೈತ ವ್ಯಕ್ತಿಯೊಬ್ರು ತಮಿಳುನಾಡಿನ ಒಂದು ಚಿಕ್ಕ ಗ್ರಾಮದಲ್ಲಿ ವಾಸವಾಗಿರ್ತಾರೆ ಒಂದು ಮುದ್ದಾದ ಕುಟುಂಬ ಅಂತಾನೆ ಹೇಳ್ಬೋದು ಹೆಂಡತಿ ಹೆಸರು ವಿಶಾಲಾಕ್ಷಿ ಅಂತ ಹೇಳಿ ಮುಂಚೆ ಎರಡು ಮಕ್ಕಳು ಇರುತ್ತೆ ಆರ್ಮುಗಮ್ ಅವರಿಗೆ ತದನಂತರ ಯಾವಾಗ ಮೂರ್ನೇದು ಗಂಡು ಮಗು ಆಗುತ್ತೋ ಆ ಸಮಯದಲ್ಲಿ ಹೆಂಡತಿ ಮೃತರಾಗ್ತಾರೆ ಆರ್ಮುಗಮ್ ಅವರಿಗೆ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ತೋಚೋದಿಲ್ಲ ಯಾಕೆಂದ್ರೆ ಆರ್ಮುಗಮ್ ಅವರಿಗೆ ಆ ಒಂದು ಊರಿನಲ್ಲಿ ಇಪ್ಪತ್ತು ಎಕರೆ ಹೊಲ ಇರುತ್ತೆ ಒಂದ್ ಕಡೆ ಜಮೀನನ್ನ ನೋಡ್ಕೊಳ್ಳೋದು ಅಥವಾ ಇನ್ನೊಂದ್ ಕಡೆ ಮಕ್ಕಳ ಬೆಳವಣಿಗೆಯನ್ನ ನೋಡ್ಕೊಳ್ಳೋದು ಏನು ಅಂತ ಹೇಳಿ ಗೊತ್ತಾಗ್ತಿರೋದಿಲ್ಲ ಆ ಸಮಯದಲ್ಲಿ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಎಲ್ಲ ಹೋಗಿ ಎರಡನೇ ಮದುವೆ ಆಗ್ಬಿಡಪ್ಪ ಮಕ್ಕಳಿಗೂ ಕೂಡ ಎಲ್ಲ ಒಂದ್ ಕಡೆ ಆಸರೆ ಆಗ್ಬೋದು ಅಂತ ಹೇಳಿದ್ರು ಕೂಡ ಇಲ್ಲ ನಾನು ನಾನೇ ದುಡಿತೀನಿ ನಾನೇ ಶ್ರಮಿಸ್ತೀನಿ ಮಕ್ಕಳನ್ನು ಕೂಡ ನಾನೇ ಬೆಳೆಸ್ತೀನಿ ಅಂತ ಹೇಳಿ ಎರಡನೇ ಮದುವೆ ಆಗೋದನ್ನು ಕೂಡ ಅಡ್ಡ ಆಗ್ತಾರೆ ಅಂದ್ರೆ ನಾನು ಆಗದೇ ಇಲ್ಲ ಅಂತ ಹೇಳಿ ಅದನ್ನ ನಿರಾಕರಿಸ್ತಾರೆ ಆರ್ಮುಗಮ್ ಅವರು ಇದೆಲ್ಲ ಆದ ನಂತರ ಆ ಜಮೀನಿನಲ್ಲಿ ಹೋಗಿ ದುಡಿಯೋದು ಹಗಲು ರಾತ್ರಿ ಅಂತಕ್ಕಂಥದನ್ನ ಶ್ರಮಿಸೋದು ಇವೆಲ್ಲನೂ ಕೂಡ ಮಾಡ್ತಾ ಇರ್ತಾರೆ ಒಟ್ಟು ಅವರ ತಲೆಲಿರ್ತಕ್ಕಂಥದ್ದೇನು ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನ ಕೊಡಿಸ್ಬೇಕು ಅಂತ ಹೇಳಿ ಜೊತೆಗೆ ನನ್ನ ಮಕ್ಕಳು ಯಾರಿಗೂ ಕೂಡ ಒಂದು ಕೆಳಗಡೆ ಕೀಳಾಗಿ ಕಾಣಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ಚೆನ್ನಾಗಿ ದುಡಿಲಿಕ್ಕೆ ಆರಾಮವನ್ನ ಮಾಡ್ತಾರೆ ಜಮೀನಲ್ಲಿ ಸೊ ಈಗೆಲ್ಲ ಇದ್ದಾಗ ಮಕ್ಕಳೇನಾದ್ರೂ ಜಮೀನ ಹತ್ರ ಬಂದ್ರು ಕೂಡ ಬೈದು ಮನೆಗೆ ಕಳಿಸ್ತಾ ಇರ್ತಾರೆ ಹೋಗಿ ನೀವು ಓದ್ಕೋ ಹೋಗಿ ನೀವು ಜಮೀನ್ ಹತ್ರ ಬರಬಾರ್ದು ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಕಳಿಸ್ತಿರ್ತಾರೆ ಯಾಕೆಂದ್ರೆ ಆರ್ ಮಗಮ್ ಅವ್ರಿಗೆ ಇಪ್ಪತ್ತು ಎಕರೆ ಹೊಲ ಇರುತ್ತೆ ಆ ಊರಿನಲ್ಲಿ ಒಂದು ರೇಂಜ್ ಅಲ್ಲಿ ರೈತರೆಲ್ಲ ಎಕರೆಗಟ್ಟಲೆ ಹೊಲ ಮಾಡಿಕೊಂಡಿದ್ದಾರೆ ಅನ್ನುವಾಗ ಆರ್ ಅವರು ಕೂಡ ಅದೇ ಅಲ್ಲಿ ಇರ್ತಾರೆ ಯಾರ ಮುಂದೆನೂ ಕೂಡ ತಲೆಯನ್ನ ತಗ್ಸಿರೋದಿಲ್ಲ ಹತ್ರನೂ ಕೈ ನಡಿ ಒಂದು ರೂಪಾಯಿನ ಎಸ್ಕೊಂಡಿರೋದಿಲ್ಲ ಆ ರೀತಿಯಾಗಿ ಅಹ್ ಒಂದು ಆರ್ಮುಗಮ್ ಅವರು ಒಂದು ಒಳ್ಳೆ ರೀತಿಯಾದ ಹೆಸರನ್ನ ಮಾಡ್ಕೊಂಡಿರ್ತಾರೆ ಸೊ ಹೀಗೆಲ್ಲ ಇದ್ದಾಗ ಒಂದು ಸರಿ ಏನಾಗುತ್ತೆ ಆರ್ ಮುಗಮ್ ಅವರು ಒಂದು ಆರು ತಿಂಗಳಲ್ಲಿ ಅಹ್ ಒಂದು ನುಗ್ಗೆಕಾಯಿ ಬೆಳೆಯನ್ನ ಹಾಕ್ತಾರೆ ಸೊ ಯಾವಾಗ್ಲೂ ಕೂಡ ಏನು ನಿರೀಕ್ಷೆ ಇಲ್ಲದೆ ತನ್ನ ಹಾಕಿದ್ಕಿಂತ ಕಡಿಮೆನೆ ಲಾಭವನ್ನ ತಗೊಳ್ತಿರ್ತಾರೆ ಆರ್ ಮುಗಮ್ ಅವರು ಆದ್ರೆ ಅವ್ರದ್ದಕ್ಕೂ ಅನ್ನುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ನಿರೀಕ್ಷೆಯನ್ನ ಏನ್ ಪಟ್ಟಿರ್ಲಿಲ್ವೋ ಅಂತಹ ಒಂದು ನಿರೀಕ್ಷೆಯಲ್ಲಿ ಆ ಒಂದು ನುಗ್ಗೆಕಾಯಿ ಬೆಳೆ ಒಂದು ಫಲವನ್ನ ಕೊಡುತ್ತೆ ಅಂದ್ರೆ ಇವರೆಷ್ಟೋ ಖರ್ಚು ಮಾಡಿರ್ತಾರೆ ಆದ್ರೆ ಅಲ್ಲಿ ಬಂದಿರ್ತಕ್ಕಂಥ ಒಂದು ಬೆಳೆ ಒಂದು ದೊಡ್ಡ ಮೊತ್ತದಾಗಿರುತ್ತೆ ಸೊ ಅದನ್ನೆಲ್ಲ ಏನ್ ಮಾಡ್ತಾರೆ ಮೂಟೆ ಕಟ್ಟಿ ಒಂದು ಚೆನ್ನೈನ ಕೃಷಿ ಮಾರುಕಟ್ಟೆಗೆ ತಗೊಂಡು ಹೋಗ್ತಾರೆ ಸೊ ತಗೊಂಡೋಗಿ ಅಲ್ಲಿ ಒಂದು ದೊಡ್ಡ ಬೆಲೆಗೆ ಮಾರಾಟವನ್ನ ಮಾಡ್ತಾರೆ ಹದಿನೈದು ಲಕ್ಷ ರೂಪಾಯಿ ಸಿಗುತ್ತೆ ಇವರಿಗೆ ಉತ್ತಮವಾದ ಬೆಲೆ ಅಂತಾನೆ ಹೇಳ್ಬೋದು ಸೊ ಆ ದುಡ್ಡನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಇವರು ಆ ಮತ್ತೆ ಊರಿಗೆ ಬರ್ಲಿಕ್ಕೆ ಅಂತ ಹೇಳಿ ಹೊರಟು ಬರ್ಬೇಕಾದ್ರೆ ದಾರಿ ಒಂದು ಜ್ಯುವೆಲರಿಯ ಶಾಪ್ ಅನ್ನ ನೋಡ್ತಾರೆ ಜ್ಯುವೆಲ್ಲರಿ ಶಾಪ್ ಅನ್ನ ನೋಡಿದಾಗ ನನ್ನ ಮೊದಲನೇ ಮಗಳಿಗೆ ಏನಾದರೂ ತಗೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಜ್ಯುವೆಲ್ಲರಿ ಶಾಪ್ ಹತ್ರ ಹೋಗ್ತಾರೆ ಹದಿನೈದು ಲಕ್ಷ ರೂಪಾಯಿ ಜಾಬ್ ಅಲ್ಲಿ ಹೆಂಗಿದ್ರು ನೋಡ್ಲಿಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತು ಹಳ್ಳಿ ಮನುಷ್ಯರು ಹೇಗಿರ್ತಾರೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಶರ್ಟ್ ಆಗಿರ್ಬೋದು ಜೊತೆಗೆ ಆ ಶರ್ಟ್ ಅಲ್ಲಿ ಅಲ್ಪ ಸ್ವಲ್ಪ ಕೊಳೆ ಇರುತ್ತೆ ಯಾಕೆ ಅಂದ್ರೆ ಅದು ಒಂಥರ ಮಣ್ಣಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಆ ಒಂದು ಕೊಳೆ ಆಗಿರ್ಬೋದು ಜೊತೆಗೆ ಪಂಚೆ ಆ ಪಂಚೆಲ್ಲೂ ಕೂಡ ಅಲ್ಲಿ ಇಲ್ಲಿ ಸ್ವಲ್ಪ ಮಣ್ಣಿನ ಕಲೆ ಜೊತೆಗೆ ಪಟಾಪಟಿ ಚಡ್ಡಿ ಪಟಾಪಟಿ ಚಡ್ಡಿ ಒಳಗೆ ದುಡ್ಡನ್ನ ಇಡ್ಕೊಂಡು ಬಂದಿರ್ತಾರೆ ಸೊ ಇವರು ಯಾವಾಗ ಚಿನ್ನದ ಅಂಗಡಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ಹೋಗ್ತಾರೋ ಒಂಥರ ದೊಡ್ಡ ಶಾಪ್ ಅದು ದೊಡ್ಡ ಜ್ಯುವೆಲರಿ ಶಾಪ್ ಅದು ಸೊ ಅಲ್ಲಿ ಸೆಕ್ಯೂರಿಟಿ ಇರ್ತಾನಲ್ಲ ಅವನು ಅಡ್ಡ ಆಗ್ತಾನೆ ಇಲ್ಲೆಲ್ಲ ಬರಂಗಿಲ್ಲ ನೀನು ನೀನು ಒಂಥರ ತರ ಇದೆಯಾ ಇಲ್ಲಿ ಕೋಟ್ಯಾಂತ್ ರೂಪಾಯಿ ವ್ಯವಹಾರ ನಡೀತಕ್ಕಂಥ ಒಂದು ಜಾಗ ಇದು ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೀತಕ್ಕಂಥ ಒಂದು ಜಾಗ ಇದು ಬರಬೇಡ ಹೋಗು ನೀನು ಅಂತ ಹೇಳಿದ್ ಮಾಡ್ತಾರೆ ಇಲ್ಲ ಸರ್ ನಾನು ನನ್ನ ಮಕ್ಕಳಿಗೆ ಒಡವೆಯನ್ನು ತಗೊಳಿಕೆ ಅಂತ ಬಂದಿದ್ದೀನಿ ಅಂತ ಹೇಳಿದ್ರು ಕೂಡ ಸೆಕ್ಯೂರಿಟಿ ಅಂತಕ್ಕಂಥ ಒಂದು ಕೇಳ್ತಾ ಇರೋದಿಲ್ಲ ಆರ್ಮುಖ ಮೂಡ್ದು ಇದು ನೀನ್ ಹೋಗ್ತಕ್ಕಂತ ಒಂದು ಜಾಗ ಅಲ್ಲ ಹೋಗಿಲ್ಲಾದ್ರೂ ಮುಂದೆ ಅಂತ ಹೇಳಿ ಇದ್ಮಾಡ್ತಾ ಇರ್ತಾನೆ ಸೊ ಇದೇ ರೀತಿಯಾಗಿ ವಾಗ್ವಾದ ಆಗ್ತಿರ್ಬೇಕಾದ್ರೆ ಆ ಜ್ಯುವೆಲರಿ ಶಾಪ್ ನ ಮ್ಯಾನೇಜರ್ ಈಚ ಕಡೆ ಬರ್ತಾನೆ ಏನದು ಜಗಳ ಏನಾಯ್ತು ಅಂತ ಹೇಳಿ ಸೆಕ್ಯೂರಿಟಿ ಕೇಳ್ತಾನೆ ಜೊತೆಗೆ ಈ ಆರ್ ಮುಗಮ್ ಅವರನ್ನು ಕೂಡ ಕೆಳಗಿಂದ ಮೇಲೋರ್ಗು ನೋಡಿ ಒಂಥರ ಅಸಹ್ಯವಾದ ರೀತಿಯಲ್ಲಿ ನೋಡ್ತಾನೆ ನಂತರ ಸೆಕ್ಯೂರಿಟಿನ ಕೇಳ್ತಾನೆ ಏನ್ ಜಗಳ ಇದು ಅಂತ ಹೇಳಿ ಸರ್ ಜಗಳ ಏನಿಲ್ಲ ಈ ವ್ಯಕ್ತಿ ನೋಡಿರೋ ಭಿಕ್ಷುಕದವನು ನಾನು ಅಂಗಡಿಯಲ್ಲಿ ಚಿನ್ನ ಖರೀದಿ ಮಾಡ್ಬೇಕು ಒಡವೆ ಖರೀದಿ ಮಾಡ್ಬೇಕು ಅಂತಿದ್ದೇನೆ ಅಂದಾಗ ಪಟ್ ಅಂತ ಹೇಳಿ ಆರ್ಮುಗಮ್ ಕಡೆ ನೋಡಿ ಈ ಮ್ಯಾನೇಜರ್ ಅಂತಕ್ಕಂತ ಎಲ್ಲಿಂದ ಬರ್ತಾರೆ ನೀವೆಲ್ಲ ಆ ನಿನ್ನತ್ರ ಹತ್ತು ರೂಪಾಯಿ ಆದರೂ ಇದೇ ನಿನ್ನ ಹತ್ರ ಏನಾದ್ರು ತಗೊಳಕೆ ಅಂತ ಹೇಳಿ ಕೇಳಿದ ತಕ್ಷಣ ಏನ್ ಮಾಡ್ತಾರೆ ಹದಿನೈದು ಲಕ್ಷ ರೂಪಾಯಿಯನ್ನ ಆರ್ಮುಗಮ್ ಅವರು ಎತ್ತಿ ತೋರಿಸ್ತಾರೆ ಎತ್ತಿ ತೋರಿಸಿದ ತಕ್ಷಣ ಮ್ಯಾನೇಜರ್ಗೆ ಶಾಕ್ ಆಗುತ್ತೆ ಆ ಮ್ಯಾನೇಜರ್ ಹತ್ರನೂ ಕೂಡ ಸಂಬಳ ಆಗಿರ್ಲಿ ಅಥವಾ ಸಂಬಳ ಎಲ್ಲ ದುಡ್ಡೆಲ್ಲ ಕೋಟಿಟ್ಟಿದ್ರು ಕೂಡ ಹಣ ಇರುತ್ತೋ ಇಲ್ವೋ ಗೊತ್ತಿಲ್ಲ ಮ್ಯಾನೇಜರ್ ಹತ್ರ ಆ ಹದಿನೈದು ಲಕ್ಷ ರೂಪಾಯಿ ನೋಡಿ ಆ ಮ್ಯಾನೇಜರ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಶಾಕ್ ಆಗಿದ ತಕ್ಷಣ ನನಲ್ಲಿ ಬರುತ್ತೆ ಅವನಿಗೆ ಮ್ಯಾನೇಜರ್ಗೆ ಎಲ್ಲಿ ಎಲ್ಲಿಂದ್ರೆ ಕತ್ಕೊಂಡು ಬಂದಿರ್ಬೋದು ಇವನು ಎಲ್ಲೋ ಕಳತನ ಮಾಡ್ಕೊಂಡು ಬಂದಿರ್ಬೇಕು ಅಂತ ಹೇಳಿ ಈ ಸೆಕ್ಯೂರಿಟಿ ಕಿವಿಯಲ್ಲಿ ಹೇಳ್ತಾನೆ ಅಂದ್ರೆ ವಾಚ್ಮ್ಯಾನ್ ಕಿವಿ ಹೇಳ್ತಾನೆ ನೀನು ಅವರನ್ನ ಸಮಾಧಾನ ಮಾಡ್ಕೊಂಡು ನೈಸ್ ಆಗಿ ಮಾತಾಡಿಸ್ಕೊಂಡು ಶೋರೂಮ್ ಒಳಗಡೆ ಕಳಿಸ್ಕೊ ಏನು ಜ್ಯುವೆಲರಿ ಶಾಪ್ ಒಳಗೆ ಕರ್ಕೊಬಾ ನೀನು ಯಾವ್ದು ಬೇಕು ಅಂತ ಹೇಳಿ ತೋರಿಸ್ತೇರೋ ಒಡವೆನ ನಾನು ಪೊಲೀಸರಿಗೆ ಇನ್ಫಾರ್ಮ್ ಅನ್ನ ಮಾಡ್ತೀನಿ ಅಂತ ಹೇಳಿ ಆರ್ಮು ಗಮ್ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತೇನೆ ವಾಚ್ಮ್ಯಾನ್ ಯಾವ್ದು ಬೇಕು ತಗೊಳ್ಳಿ ಸರ್ ನಿನ್ ಮಕ್ಕಳಿಗೆ ಅಂತ ಹೇಳ್ತಾನೆ ಈತ ತನ್ನ ಕ್ಯಾಬಿನ್ಗೋಗಿ ಮ್ಯಾನೇಜರ್ ಪೊಲೀಸರಿಗೆ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇನ್ಗೆ ವಿಷಯವನ್ನ ಮುಟ್ಟಿಸ್ತಾನೆ ಸರ್ ಈ ರೀತಿಯಾಗಿ ಒಬ್ಬ ಭಿಕ್ಷುಗುನ್ ತರ ನೋಡ್ಲಿಕ್ಕೆ ಸೊ ಆತ ಹದಿನೈದು ಲಕ್ಷ ರೂಪಾಯಿ ದುಡ್ಡನ್ನ ಇಟ್ಕೊಂಡು ಬಂದಿದ್ದಾನೆ ಸೊ ಅದು ಏನೋ ಮುಸ್ಟ್ಲಿ ಕದ್ದೆ ಅವನು ಎಲ್ಲೋ ಕಳತನ ಮಾಡ್ಕೊಂಡು ಬಂದಿದ್ದಾನೆ ದಯವಿಟ್ಟು ಬೇಗ ಬನ್ನಿ ಅಂತ ಹೇಳಿ ಪೊಲೀಸರಿಗೆ ಆ ಒಂದು ಜುವೆಲರಿ ಶಾಪ್ ನ ಮ್ಯಾನೇಜರ್ ಇನ್ಫಾರ್ಮ್ ಮಾಡ್ತಾನೆ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರು ಕೂಡ ಇಮಿಡಿಯೇಟ್ ಆಗಿ ಬರ್ತಾರೆ ಇಮಿಡಿಯೇಟ್ ಆಗಿ ಬಂದು ಈ ಆರ್ಮುಗಮ್ ಅವರನ್ನು ವಿಚಾರಣೆ ಮಾಡ್ಲಿಕ್ಕೆ ಇಟ್ಕೋತಾರೆ ಎಲ್ಲಿಂದ ಬತ್ತಿ ಹದಿನೈದು ಲಕ್ಷ ದುಡ್ಡು ಅಂತ ಕೇಳ್ತಾರೆ ಇಲ್ಲ ಸರ್ ಈ ತರ ಒಂದು ಬೆಳೆಯನ್ನ ಮಾರ್ದೆ ಅದರಲ್ಲಿ ಬಂದಂತಹ ಒಂದು ದುಡ್ಡು ಇದು ಅಂತ ಹೇಳಿದ್ರು ಕೂಡ ಪೊಲೀಸರು ನಂಬೋದಿಲ್ಲ ನಿನ್ನ ವೇಷಭೂಷಣಗಳು ನಿನ್ನ ಮಖ ನೋಡಿದ್ರೆ ಹೆಂಗಿದೆ ನಿನ್ನ ಹತ್ರ ಹದಿನೈದು ಲಕ್ಷನ ಅಂತ ಹೇಳಿ ಆರ್ಮುಗಮ್ ಅವ್ರ ಹತ್ರ ಅವರ ಹಳ್ಳಿಯ ಒಂದು ಏನು ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಪೊಲೀಸ್ ಸ್ಟೇಷನ್ ನಂಬರ್ ಅನ್ನ ಇಸ್ಕೊಂಡು ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕೇಳ್ತಾರೆ ಈ ತರ ಆರ್ಮುಗಮ್ ಅನ್ನ ಒಂದು ವ್ಯಕ್ತಿ ಹತ್ರ ಎಷ್ಟೊಂದು ದುಡ್ಡು ಇದೆಯಾ ಮನೆ ಇದೆಯಾ ಹೊಲ ಇದೆಯಾ ಇವ್ರ ಹತ್ರ ಹೆಂಗ್ ಬಂದ್ ಇಷ್ಟೊಂದು ದುಡ್ಡು ಅಂತ ಕೇಳ್ತಾರೆ ಅಲ್ಲಿನ ಪೊಲೀಸ್ನವರು ಕೂಡ ಕ್ಲಾರಿಟಿಯನ್ನ ಕೊಡ್ತಾರೆ ಹೌದು ಆರ್ಮುಗಮ್ ಅವರು ಒಂದು ರೇಂಜ್ ಅಲ್ಲಿ ಎಲ್ಲಾ ತರ ಒಂದು ಒಂದು ಹೆಜ್ಜೆ ಮೇಲೇನೇ ಇದ್ದಾರೆ ಇವರು ಹತ್ರ ಇಪ್ಪತ್ತು ಎಕರೆ ಹೊಲ ಇದೆ ಜೊತೆಗೆ ಮನ್ಮನೆ ಬೆಳೆದಿದ್ದಂತಹ ಒಂದು ನುಗ್ಗೆಕಾಯಿ ಬೆಳೆಯನ್ನು ಕೂಡ ಮಾರಿ ದುಡ್ಡನ್ನ ಹದಿನೈದು ಲಕ್ಷ ರೂಪಾಯಿಯನ್ನ ಹೆಣಿಸ್ಕೊಂಡಿದ್ದಾರೆ ಅಂತೇಳಿ ಪೊಲೀಸರು ಕೂಡ ಹೇಳ್ತಾರೆ ಹೇಳಿದ ತಕ್ಷಣ ಈ ಪೊಲೀಸರಿಗಾಗಿರ್ಬೋದು ಈ ವಾಚ್ ಮನ್ಗಾಗಿರ್ಬೋದು ಜೊತೆಗೆ ಆ ಒಂದು ಶಾಪ್ನ ಮ್ಯಾನೇಜರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಏನೋ ನಾನು ತಪ್ಪು ಮಾಡಿದೆ ಅನ್ನೋ ರೀತಿಯಾಗಿ ಫೀಲಿಂಗ್ ಬರುತ್ತೆ ಯಾಕೆಂದರೆ ನಾವು ಭಿಕ್ಷುಕರನ್ನಾಗಿರಲಿ ಇದು ಇದ್ಮಾಡದ ಏನೋ ಒಂದು ರೀತಿಯಲ್ಲಿ ಅವ್ರ ಮೇಲೆ ತಪ್ಪು ಅಭಿಪ್ರಾಯವನ್ನ ಇಟ್ಕೊಂಡಿದ್ರೆ ಅದು ಒಂದು ರೀತಿ ಇದಾಗ್ಬಿಡು ಬಟ್ ಈ ದೇಶದ ಒಂದು ಕಣ್ಣು ಈ ದೇಶದ ಒಬ್ಬ ರೈತ ರೈತನ ಮೇಲೆ ನಾವು ಡೌಟ್ ಪಟ್ವಿ ಅನುಮಾನ ಪಟ್ಬಿಟ್ವಿ ಅಂತ ಹೇಳಿ ತಮ್ಮ ತಪ್ಪನ್ನ ತಾವೇ ಅರಿವು ಮಾಡ್ಕೋತಾರೆ ಜೊತೆಗೆ ಸಾರಿಯನ್ನು ಕೂಡ ಕೇಳ್ತಾರೆ ಜೊತೆಗೆ ಮ್ಯಾನ್ ಹತ್ರ ಕೂಡ ಸಾರಿಯನ್ನ ಕೇಳಿ ಕೇಳ್ತಾರೆ ಜೊತೆಗೆ ಮ್ಯಾನ್ ಹತ್ರ ಒಂದು ಸಲ್ಯೂಟ್ ಅನ್ನು ಕೂಡ ಹೊಡಿಸ್ತಾರೆ ಸೊ ಎಲ್ಲ ಆದ್ಮೇಲೆ ಪೊಲೀಸರು ಕೂಡ ಸಾರಿಯನ್ನ ಕೇಳಿ ಪೊಲೀಸ್ ಜೀಪಿನಲ್ಲಿ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಬಸ್ ಅನ್ನ ಹಚ್ಚಿ ವಾಪಸ್ ಹೋಗ್ತಾರೆ ಸೊ ಇದು ಈಗ ನೈಜ ಘಟನೆ ಇದು ನಡೆದಿರ್ತಕ್ಕಂಥದ್ದು ಇದು ಯಾಕೆಂದ್ರೆ ತಮಿಳುನಾಡಲ್ಲಿ ಈ ಆರ್ಮುಗಮ್ ಒಂದು ರೈತರ ಬಗ್ಗೆ ಹೇಳಿರ್ತಕ್ಕಂಥದ್ದು ಎಷ್ಟೋ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಜೊತೆಗೆ ಅಲ್ಲಿನ ಒಂದು ಕೆಲವೊಂದು ಚಾನಲ್ಸ್ಗಳು ಕೂಡ ಇದನ್ನ ಹಾಕಿದ್ದಾರೆ ಸೊ ಹೀಗೆ ಸಾಕಷ್ಟು ರೀತಿಯಲ್ಲಿ ಈ ರೀತಿಯಾಗಿ ಕೆಲವೊಂದು ಮಾದರಿಗಳಾಗ ಆಗುವಂತಹ ಒಂದು ವಿಚಾರಗಳನ್ನ ಕೇಳಿದ್ರೆ ಕೆಲವು ನಮಗೂ ಕೂಡ ಎಲ್ರಿಗೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಅನ್ಸುತ್ತೆ ಯಾಕೆಂದ್ರೆ ನಾವು ನಾ ಎಕ್ಸ್ಪೆಷಲಿ ನಾವೆಲ್ಲ ತುಂಬಾ ಯಾರಿಗೆ ತುಂಬಾ ಗೌರವ ಕೊಡಬೇಕು ಅಂತ ಹೇಳಿದ್ರೆ ಸ್ಥಾನಮಾನವನ್ನಾಗಲಿ ಮನವನ್ನಾಗ್ಲಿ ನಮ್ಮ ದೇಶ ಕಾಯುವ ಸೈನಿಕರಿಗಾಗಿರ್ದಿ ಜೊತೆಗೆ ನಮ್ಮ ಅನ್ನವ ನಮಗೆ ಅನ್ನ ಆಗ್ತಕ್ಕಂಥ ರೈತರಿಗಾಗಿರಲಿ ಇವರಿಬ್ಬರಿಗೂ ಕೂಡ ನಾವು ಯಾವಾಗಲೂ ಸಲಾಮನ ಹೊಡಿತನೇ ಇರಬೇಕು ಯಾಕೆಂದ್ರೆ ರೈತ ಏನಾದರೂ ಮಣ್ಣಿ ಕೈ ಹಾಕೋದು ಬಿಟ್ಟ ಅಂತ ಹೇಳಿದ್ರೆ ನಾವು ಸಾಯ್ಬೇಕಾಗತ್ತಿಲ್ಲಿ ಅಕಸ್ಮಾತ್ ಏನಾದ್ರು ಸೈನಿಕರು ಏನಾದ್ರು ಅಲ್ಲಿ ದೇಶ ಕಾಯ್ದು ಬಿಟ್ರು ಅಂತ ಹೇಳಿದ್ರೆ ನಾವು ಸಾಯ್ಬೇಕಾಗತ್ತೆ ಸೊ ಹೇಗಿದ್ರು ಕೂಡ ಅವ್ರಿಬ್ರು ಒಂಥರ ದೇವರು ಸಮಾನನೇ ಅಂತಾನೆ ಹೇಳ್ಬೋದು ನಾವು ಸೊ ಹೀಗೆ ಒಬ್ಬ ರೈತರಿಗೆ ಆಗಿರ್ತಕ್ಕಂಥ ಒಂದು ಚಿಕ್ಕ ನೈಜ ಘಟನೆ ಅಂತಲೇ ಹೇಳ್ಬೋದು ವೀಕ್ಷಕರ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವಿಡಿಯೋಗಳೊಂದಿಗೆ ಮತ್ತಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನೀವು ನೋಡ್ತಾ ಇರೀ ನಮ್ಮ ಅಕಾ ವಿ ಕನ್ನಡ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ಹೇಮಂತ್ ಅಭಿ Bye.